ಸ್ನೇಹಿತರೆ ನಮಸ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಲಿಂಗದ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧದ ನಮ್ಮ ಹೋರಾಟ ಮುಂದುವರಿಯುತ್ತೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರು ಯಾವ ಜಾತಿಯ ಸೊತ್ತಲ್ಲ ಯಾವ ಧರ್ಮದ ಸೊತ್ತಲ್ಲ ಯಾವ ದೇಶದ ಸೊತ್ತಲ್ಲ ಈ ವಿಶ್ವ ಮಾನವರಿಗೆ ಯಾರಾದರೂ ಉಸ್ತುವಾರಿಗಳಿದ್ರೆ ಅದ್ಯಾರು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಪರವಾಗಿ ಹೋರಾಟ ಮಾಡ್ತಾರೋ ಬದುಕ್ತಾರೋ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರು ಒಂದು ಸಿದ್ಧಾಂತದ ಸೊತ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸ್ನೇಹಿತರೆ ಈ ನಾಲ್ಕು ಜನ ಮಹಾನ್ ಪುರುಷರ ವಿಚಾರಗಳು ಕ್ರಾಂತಿಯ ಕಿಡಿಗಳು ಅಂದರೆ ಇವತ್ತಿನ ಭೇದ ಭಾವನೆ ಸಮಾಜಕ್ಕೆ ನಮಗೆ ಪರಿವರ್ತನೆ ಬೇಕು ಬದಲಾವಣೆ ಬೇಕು ಅಂದರೆ ಇವರಿಂದನೇ ಇವರ ವಿಚಾರಗಳಿಂದನೇ ಸಾಧ್ಯ ಆದ್ರೆ ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣ್ಯ ಇವರ ವಿಚಾರಗಳನ್ನ ಕೊಂದು ಹಾಕಿದೆ ಅಂದರೆ ಯೋಚನೆ ಮಾಡಿ ಎರಡೂವರೆ ಸಾವಿರ ವರ್ಷದ ಹಿಂದೆ ಬುದ್ಧ ಯಾರು ದೇವರು ದಿಂಡ್ರು ಊಹ ಅಪೋಹಗಳಲ್ಲ ಬಗ್ಗೆ ಮಾತಾಡದೆ ಬ್ರಾಹ್ಮಣ್ಯದ ವಿರುದ್ಧದ ಒಂದು ದಿಟ್ಟವಾದ ಧ್ವನಿಯಾಗಿರೋನ್ನೇ ಒಂದು ಒಂಬತ್ತನೇ ದಶಾವತಾರ ಮಾಡ್ತಾರೆ ಈ ಬ್ರಾಹ್ಮಣ್ಯದ ಕುತಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ನವಯಾನ ಬೌದ್ಧ ಧರ್ಮನ ಸ್ವೀಕಾರ ಮಾಡಿದಾಗ ಐದನೇ ಪ್ರತಿಜ್ಞೆ ಏನು ಹೇಳ್ತಾರೆ ಅಂದರೆ ಬುದ್ಧ ವಿಷ್ಣುವಿನ ಅವತಾರ ಅಲ್ಲವೇ ಅಲ್ಲ ಅದು ಬರೀ ಸುಳ್ಳು ಮತ್ತು ಹುಚ್ಚತನ ಅಂತ ಹೇಳ್ತಾರೆ ಹಾಗೆ ಬಸವಣ್ಣ ಮತ್ತು ಬಸವಾದಿ ಶರಣರು ಯಾರು ಅಹಿಂಸಾನ ಬದುಕ್ತಾರೋ ಪ್ರತಿಪಾದಿಸ್ತಾರೋ ಅವ್ರ ಬಗ್ಗೆ ಬ್ರಾಹ್ಮಣ್ಯ ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಹಿಂಸೆ ಮಾಡಿದೆ ಅಂತ ನಾವೆಲ್ಲರೂ ಓದಿದ್ದೀವಿ ಕೇಳಿದೀವಿ ಹಾಗೆ ವಚನ ಸಾಹಿತ್ಯನ ಹೇಗೆ ಸುಟ್ಟು ಹಾಕಿದ್ದಾರೆ ಈ ಬ್ರಾಹ್ಮಣ್ಯದ ವ್ಯಕ್ತಿಗಳು ಮತ್ತು ಕುಂಡಿ ಮಂಚಣ್ಣ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಇವತ್ತಿನ ದಿನ ಎಂಟ್ನೂರೈವತ್ತು ವರ್ಷದ ನಂತರ ಬಸವಣ್ಣ ಮತ್ತು ಬಸವಾದಿ ಶರಣರನ್ನು ಅವರ ಸಿದ್ಧಾಂತಗಳನ್ನು ಸಪ್ಪೆ ಮಾಡಿ ಡೈಲ್ಯೂಟ್ ಮಾಡಿ ಅವರ ವಿಚಾರಗಳನ್ನ ಕೊಂದು ಹಾಕಿದೆ ಈ ಬ್ರಾಹ್ಮಣ್ಯ ಇದೇ ಕುತಂತ್ರನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೂ ಬ್ರಾಹ್ಮಣ್ಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಎಚ್ಚೆತ್ಕೋಬೇಕು ಸ್ನೇಹಿತರೆ ಅಂದ್ರೆ ಬ್ರಾಹ್ಮಣ್ಯದ ರಾಜಕೀಯ ವ್ಯಕ್ತಿಗಳು ಬ್ರಾಹ್ಮಣ್ಯದ ರಾಜಕೀಯ ಪಕ್ಷಗಳು ಹೇಗೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ವೋಟ್ ಬ್ಯಾಂಕ್ಗಳು ಮಾಡೋಕ್ಕೆ ಲಿಪ್ ಸರ್ವಿಸ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಇದಕ್ಕೆ ಅದಕ್ಕೆ ಹೆಸರು ಹಾಕಬೇಕು ಅನ್ನೋದು ಪೋಸ್ಟರ್ಗಳ ಮೇಲೆ ಫೋಟೋ ಹಾಕೋದು ನಿಮಗೆ ನಿಜವಾಲು ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದ್ದರೆ ಅವರ ವೈಚಾರಿಕತೆಯನ್ನು ಓದ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಣ್ಣಿ ಸಮಾಜದಲ್ಲಿ ಅಂತ ನಾವು ಕೇಳ್ಕೊತೀವಿ ಸ್ನೇಹಿತರೆ ಈ ರೀತಿ ಮಾತಾಡಿದಾಗ ವಿವಾದಗಳು ಆಗೋದು ಸಹಜ ವಿವಾದಗಳ ಬಗ್ಗೆ ನಾವು ಭಯ ಪಡಬೇಕು ಅಥವಾ ಬೇಸರ ಪಡಬೇಕು ಅನ್ನೋದೇನಿಲ್ಲ ಸಮಾಜ ತಿದ್ಕೋಬೇಕು ಅಂದರೆ ಚರ್ಚೆ ಆಗಬೇಕು ಅಂದರೆ ಈ ವಿವಾದ ನಮಗೆ ಅಗತ್ಯ ಇದೆ ಮತ್ತೆ ನಾವು ಕೂಡ ಜಾಸ್ತಿ ಓದ್ಕೋಬೇಕು ತಿಳ್ಕೊಬೇಕು ನಾಪ್ಕ ಇಟ್ಕೊಳ್ಳಿ ನಮ್ಮ ಕಡೆ ಇಷ್ಟು ಜನ ಇದ್ದಾರೆ ಅವ್ರ ಕಡೆ ಅಷ್ಟು ಜನ ಇದ್ದಾರೆ ಅಂತ ನಾವು ನಂಬರ್ಸ್ಗೆ ಮುಖ್ಯ ಅಲ್ಲ ಯಾರ ಕಡೆ ಸತ್ಯ ಇದೆ ಯಾರ ಕಡೆ ವೈಚಾರಿಕತೆ ಇದೆ ಯಾರ ಕಡೆ ಐತಿಹಾಸಿಕ ನ್ಯಾಯ ಇದೆ ಅದು ಮುಖ್ಯ ಆಗತ್ತೆ ಅದು ನಮ್ಮ ಕಡೆ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಹಾಗೇನೆ ಸ್ನೇಹಿತರೆ ನಾನು ಆಗ್ಲೇ ಹೇಳಿದ್ದೇನೆ ಮನುಷ್ಯರಾಗಿ ಹುಟ್ಟೋದು ಪ್ರಾಣಿ ಪಕ್ಷಿಯಾಗಿ ಹುಟ್ಟೋದು ಗಿಡ ಮರ ಆಗಿ ಹುಟ್ಟೋದು ಇದೆಲ್ಲ ಆಕಸ್ಮಿಕ ಅಂತ ಆದರೆ ಬ್ರಾಹ್ಮಣ್ಯ ನಮಗೆ ಸಾವಿರಾರು ವರ್ಷದಿಂದ ಏನೇನು ವಿಷ ಬೀಜ ಬಿತ್ತಿದೆ ಅಂದರೆ ಪಾಪ ಪುಣ್ಯ ಶ್ರೇಷ್ಠ ಕನಿಷ್ಠ ಮಡಿ ಮೈಲಿಗೆ ಅನ್ನೋ ಭೇದ ಭಾವನೆಗಳ ವಿಷ ಬೀಜ ಬಿತ್ಕೊಂಡು ಬಂದಿದೆ ಇದನ್ನು ನಾವು ತೆಗೆದಾಕ್ಬೇಕು ಇದನ್ನು ನಾವು ವಿರೋಧಿಸ್ಬೇಕು ನಾಪ್ಕ ಇಟ್ಕೊಳ್ಳಿ ನಾವು ಹುಟ್ಟಿದ ತಕ್ಷಣ ಪ್ರತಿ ಒಂದು ಮನುಷ್ಯನಿಗೂ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಲಿಂಗದ ಭೇದ ಭಾವನೆ ವಿರುದ್ಧ ಹೋರಾಟ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನಮಗೆ ಪ್ರಾಮಾಣ್ಯ ಸಾವಿರಾರು ವರ್ಷದಿಂದ ಸಿ ಎಸ್ ಟಿ ಸಿ ಮೈನಾರಿಟಿ ಮತ್ತು ಎಲ್ಲ ಜಾತಿ ವರ್ಗದ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ ನಾವು ಇವತ್ತಿನ ದಿನ ಪ್ರತಿಯೊಬ್ಬರು ಇದನ್ನು ವಿರೋಧ ಮಾಡಬೇಕು ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ ಸಿದ್ಧಾಂತಗಳಿಂದನೇ ಬದಲಾವಣೆ ಆಗೋದು ಅಂದರೆ ನಾಪ್ಕ ಇಟ್ಕೊಂಬಿಡಿ ನಾವು ಇದನ್ನು ಒಗ್ಗಟ್ಟಾಗಬೇಕು ಅಂದರೆ ನಾವು ಆಕಸ್ಮಿಕವಾದ ಅಸ್ಮಿತೆಗೆ ಬೆಲೆ ಕೊಡೋದಲ್ಲ ನಾವು ಆಯ್ಕೆ ಮಾಡೋ ಸಿದ್ಧಾಂತಕ್ಕೆ ಬೆಲೆ ಕೊಡಬೇಕು ಅನ್ನೋದು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ನಮಗೆ ತೋರಿಸ್ಕೊಡ್ತಾರೆ ಹಾಗೆ ನಾನು ಮುಗಿಯಕ್ಕಿಂದು ಮುಂಚೆ ನಾನು ಒಂದು ಕ್ರಾಂತಿಕಾರಿ ಅಕ್ಕಮಾದೇವಿಯವರ ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ವೇದ ಶಾಸ್ತ್ರ ಪುರಾಣ ಆಗ ಮಂಗಳಲ್ಲ ಕೊಟ್ಟನವ ಕುಟ್ಟುತ್ತ ನುಚ್ಚು ತೌಡ ಕಣಿಬೋ ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನದ ಶಿರವನರಿದರೆ ಪಚ್ಚೆ ಬರೆಯ ಬಯಲು ಚೆನ್ನ ಮಲ್ಲಿಕಾರ್ಜುನ ಜೈ ಕರ್ನಾಟಕ ಜೈ ಬಸವ ಜೈ ಭೀಮ್